ನಮ್ಮ ಸರ್ಕಾರ ಕೃಷ್ಣ ಮಠವನ್ನ ಸ್ವಾಧೀನಕ್ಕೆ ಪಡಿಸ್ಕೊಳ್ಳಿಕ್ಕೆ ಬಯಸಿತ್ತು ಸೊ ಈ ವಿಷಯವಾಗಿ ನನಗೆ ಗೊತ್ತಾದ ಕೂಡಲೇ ನಾನು ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡಬೇಕಾಗುತ್ತೆ ಅನ್ನುವಂತಹ ಎಚ್ಚರಿಕೆಯನ್ನ ಕೊಟ್ಟೆ ಆ ಮೂಲಕ ಒಂದು ಸಣ್ಣ ಸೇವೆ ಕೃಷ್ಣ ಮಠಕ್ಕೆ ನನ್ನಿಂದ ಆಗ್ಲಿ ನಮ್ಮ ಸರ್ಕಾರ ಕೃಷ್ಣ ಮಠವನ್ನ ಸ್ವಾಧೀನಕ್ಕೆ ಆಲೋಚನೆಯನ್ನ ಮಾಡಿತ್ತು ಅನ್ನೋ ವಿಷಯವನ್ನ ಪ್ರಮೋದ್ ಮಧ್ವರಾಜ್ ಅವರು ಪ್ರಸ್ತಾಪ ಮಾಡಿದ್ದಾರೆ ಮಾಜಿ ಸಚಿವ ಪ್ರಮೋದ್ ಮಧ್ ಮಧ್ವರಾಜ್ ಅವರು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂದಿನ ಸರ್ಕಾರ ಕೃಷ್ಣ ಮಟ್ಟವನ್ನು ಸ್ವಾಧೀನಪಡಿಸಿಕೊಳ್ಳಿಕೆ ಯೋಚನೆಯನ್ನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಅವರು ಮಾತನಾಡೋ ಮೂಲಕವಾಗಿ ಈ ಸುದ್ದಿ ನನ್ನ ಕಿವಿಗೆ ಬೀಳ್ತಿದ್ದ ಹಾಗೆ ನಾನು ಮುಖ್ಯಮಂತ್ರಿಗೆ ಹೇಳಿದೆ ನಾನು ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡಬೇಕಾಗಿ ಬರುತ್ತೆ ಅಂತ ಕಾರಣ ಕೃಷ್ಣ ಮಠಕ್ಕೆ ತೊಂದರೆ ಆಗಕೂಡುದು ಅಂತ ಕೃಷ್ಣ ಮಠಕ್ಕೆ ತೊಂದರೆ ಆದ್ರೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಕ್ಕೂ ಕೂಡ ನಾನು ಸಿದ್ಧನಿದ್ದೆ ಅಂತ ಪ್ರಮೋದ್ ಮಧುರಾಜ್ ಹೇಳಿದ್ದಾರೆ ನಾನು ಶಾಸಕರಾದಾಗ ನಮ್ಮ ಸರ್ಕಾರ ಒಂದು ಒಂದು ಸ್ವಲ್ಪ ಮಟ್ಟಿಗೆ ಒಂದು ಯೋಚನೆ ಮಾಡಿತ್ತು ಕೃಷ್ಣ ಮಠವನ್ನು ಸರ್ಕಾರದ ಅಧೀನಕ್ಕೆ ತೆಗೆದುಕೊಳ್ಬೇಕು ಎಂಬಕ್ಕಂತ ಒಂದು ಯೋಚನೆ ಬಂತು ನನಗೆ ಆ ಸುದ್ದಿ ಬಂದ ತಕ್ಷಣ ನಾನು ಹೋಗಿ ಹೇಳಿದೆ ಕೃಷ್ಣ ಮಠಕ್ಕೆ ಏನಾದರೂ ತೊಂದರೆ ಆದ್ರೆ ಶಾಸಕ ತಾಣಕ್ಕೆ ಪ್ರಥಮವಾಗಿ ರಾಜೀನಾಮೆ ಕೊಡುವವ ನಾನಾಗಿರ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿ ಅದಕ್ಕೆ ಫುಲ್ ಸ್ಟಾಪ್ ಹಾಕುವಂಥ ಒಂದು ಸಣ್ಣ ಸೇವೆಯನ್ನು ನಾನು ಶಾಸಕನಾಗಿ ಮಾಡಿದ್ದೇನೆ ಅಂತಕ್ಕಂಥ ಒಂದು ಆ ಮನಸ್ಸಿನ ತೃಪ್ತಿ ನನಗಿದೆ ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ನಾನು ಇದನ್ನು ಇಲ್ಲಿ ಪ್ರಸ್ತಾಪ ಮಾಡಲಿಲ್ಲ ಆದರೆ ಇವತ್ತು ಏನೋ ಇದನ್ನು ಹೇಳೋಣ ಅಂತ ನನಗೆ ಅನಿಸ್ತು ನಾನು ಶಾಸಕರಾದಾಗ ನಮ್ಮ ಸರ್ಕಾರ ಒಂದು ಒಂದು ಸ್ವಲ್ಪ ಮಟ್ಟಿಗೆ ಒಂದು ಯೋಚನೆ ಮಾಡಿತ್ತು ಕೃಷ್ಣ ಮಠವನ್ನು ಸರ್ಕಾರದ ಅಧೀನಕ್ಕೆ ತೆಗೆದುಕೊಳ್ಬೇಕು ಎಂಬತಕ್ಕಂಥ ಒಂದು ಯೋಚನೆ ಬಂತು ನನಗೆ ಆ ಸುದ್ದಿ ಬಂದ ತಕ್ಷಣ ನಾನು ಹೋಗಿ ಹೇಳಿದೆ ಕೃಷ್ಣ ಮಠಕ್ಕೆ ಏನಾದರೂ ತೊಂದರೆ ಆದರೆ ಶಾಸಕ ತಾಣಕ್ಕೆ ಪ್ರಥಮವಾಗಿ ರಾಜೀನಾಮೆ ಕೊಡುವವ ನಾನಾಗಿರ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿ ಅದಕ್ಕೆ ಫುಲ್ ಸ್ಟಾಪ್ ಹಾಕುವಂಥ ಒಂದು ಸಣ್ಣ ಸೇವೆಯನ್ನು ನಾನು ಶಾಸಕನಾಗಿ ಮಾಡಿದ್ದೇನೆ ಅಂಬತಕ್ಕಂಥ ಒಂದು ಆ ಮನಸ್ಸಿನ ತೃಪ್ತಿ ನನಗಿದೆ ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ನಾನು ಇದನ್ನು ಇಲ್ಲಿ ಪ್ರಸ್ತಾಪ ಮಾಡಲಿಲ್ಲ ಆದರೆ ಇವತ್ತು ಏನೋ ಇದನ್ನು ಹೇಳೋಣ ಅಂತ ನನಗೆ ಅನಿಸ್ತು ಅಂದಿನ ಸರ್ಕಾರ ಕೃಷ್ಣ ಮಠವನ್ನು ಸ್ವಾಧೀನಪಡಿಸಿಕೊಳ್ಳಿಕ್ಕೆ ಆಲೋಚನೆಯನ್ನ ಮಾಡಿತ್ತು ಈ ಸುದ್ದಿ ನನಗೆ ಗೊತ್ತಾಗ್ತದ ಹಾಗೆ ನಾನು ನೇರ ಮುಖ್ಯಮಂತ್ರಿಗಳಿಗೆ ಒಂದೇ ಮಾತು ಹೇಳಿದ್ದು ಕೃಷ್ಣ ಮಠವನ್ನು ಸ್ವಾಧೀನಪಡಿಸಿಕೂಡದು ಸ್ವಾಧೀನ ಪಡಿಸಿಕೊಳ್ತೀರಿ ಅನ್ನೋದೇ ಆದರೆ ಮೊದಲನೇದಾಗಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂತಹ ವ್ಯಕ್ತಿ ನಾನಾಗಿರ್ತೀನಿ ಅನ್ನುವಂತಹ ಮಾತನ್ನ ಆಡಿದ ನಂತರದಲ್ಲಿ ಕೃಷ್ಣ ಮಠವನ್ನು ಸ್ವಾಧೀನಪಡಿಸಿಕೊಳ್ಳುವಂತಹ ಆಲೋಚನೆಯನ್ನ ಸರ್ಕಾರ ಕೈಬಿಟ್ಟಿತ್ತು ಹೀಗಂತ ಸ್ಫೋಟಕ ಹೇಳಿಕೆಯನ್ನ ಮಾಜಿ ಸಚಿವ ಪ್ರಮೋದ್ ಮಧ್ವರಾಜ್ ಅವರು ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಮತ್ತಷ್ಟು ಮಾಹಿತಿ ಪಡೆಯೋಣ ಈ ಬಗ್ಗೆ ಮತ್ತಷ್ಟು ನಮ್ಮ ಪ್ರತಿನಿಧಿ ದೀಪಕ್ ಜೈನ್ ದೀಪಕ್ ಈ ಸುದ್ದಿ ಈಗ ಯಾಕೆ ಹೇಳ್ತಾ ಇದ್ದಾರೆ ಇಲ್ಲಿಯವರೆಗೂ ಯಾಕೆ ಇದ್ರ ಬಗ್ಗೆ ಮಾತನಾಡಿರಲಿಲ್ಲ ಪ್ರಮೋದ್ ಮಧ್ವರಾಜ್ ಅವರು ದಿವ್ಯ ಜ್ಯೋತಿ ಖಂಡಿತವಾಗಿಯೂ ಕೂಡ ಇದೊಂದು ಸ್ಫೋಟಕ ಸುದ್ದಿ ಅಂತಾನೆ ಹೇಳ್ಬಹುದು ಸಿದ್ದರಾಮಯ್ಯ ಸರ್ಕಾರ ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಉಡುಪಿ ಕೃಷ್ಣ ಮಠ ಸೇರಿದಂತೆ ಯಾವುದೆಲ್ಲ ಖಾಸಗಿ ಮಠ ಮಂದಿರಗಳಿವೆ ಇದನ್ನ ಸರ್ಕಾರ ವಶಪಡಿಸ್ಕೋಬೇಕು ಅಂತ ಚರ್ಚೆಗಳಿತ್ತು ಇದರ ವಿರುದ್ಧ ಬಿಜೆಪಿ ಹೋರಾಟವನ್ನ ಮಾಡ್ತಾನೆ ಇತ್ತು ಈ ಸಂದರ್ಭದಲ್ಲಿ ಈ ತರ ಬಹಿರಂಗವಾಗಿ ಹೇಳಿಕೆಯನ್ನ ಯಾವ ನಾಯಕರುಗಳು ಕೂಡ ಕೊಟ್ಟಿರಲಿಲ್ಲ ಉಡುಪಿಯಲ್ಲಿ ಇವಾಗ ಹದಮಾರು ಮಠದ ಪರ್ಯಾಯ ನಡೀತಾ ಇದೆ ವಿಶ್ವಾರ್ಪಣಂ ಅನ್ನೋ ಒಂದು ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳು ನಡೀತಾ ಇರುವಂತದ್ದು ಸಭೆಗಳು ನಡೀತಾ ಇದೆ ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಯಾಗಿ ಪ್ರಮೋದ್ ಮಧುರಾಜ್ ಅವರು ಭಾಗಿಯಾಗಿದ್ರು ಇವರು ಮಾತಿನ ಬರದಲ್ಲಿ ನಾನೊಂದು ಸತ್ಯವನ್ನ ಮುಚ್ಚಿಟ್ಟಿದ್ದೆ ಅದನ್ನ ಈ ಹಿಂದೆ ಎಲ್ಲೂ ಕೂಡ ಹೇಳಿರಲಿಲ್ಲ ಈಗ ಹೇಳ್ಬೇಕೋ ಬೇಡವೋ ಗೊತ್ತಿಲ್ಲ ನಮ್ಮ ಸರ್ಕಾರ ಮಠವನ್ನ ಸ್ವಾಧೀನ ಮಾಡಲಿಕ್ಕೆ ಹೊರಟಿತ್ತು ಆದ್ರೆ ನಾನು ಅಡ್ಡ ನಿಂತು ಸಿದ್ದರಾಮಯ್ಯನವರ ಬಳಿ ಹೋಗಿ ನಾನೇ ಮೊದಲು ರಾಜೀನಾಮೆ ಕೊಡ್ತೇನೆ ಮಠವನ್ನ ವಶಪಡಿಸಿಕೊಂಡ್ರೆ ಅನ್ನೋ ಮಾತನ್ನ ಹೇಳಿದ್ದಾರೆ ಈಗ ಇದೊಂದು ಸಾಕ್ಷಿಯಾಗಿ ಸಿಕ್ಕಿದೆ ಬಿಜೆಪಿ ಅವರಿಗೆ ಯಾಕಂದ್ರೆ ಸಿದ್ದರಾಮಯ್ಯನವರಿಗೆ ಉಡುಪಿ ಕೃಷ್ಣ ಮಠದ ಬಗ್ಗೆ ಇಲ್ಲಿನ ಕೆಲವು ಆಚರಣೆಗಳ ಬಗ್ಗೆ ವಿರೋಧ ಇದೆ ಆಕ್ಷೇಪಗಳಿವೆ ಹೀಗಾಗಿ ಮಠವನ್ನ ಸರ್ಕಾರಕ್ಕೆ ವಶಪಡಿಸಬೇಕು ಅಂತೇಳಿ ಸಾಕಷ್ಟು ಪ್ರಯತ್ನಗಳನ್ನ ಸಿದ್ದರಾಮಯ್ಯ ಸರ್ಕಾರ ಮಾಡಿತ್ತು ಆದ್ರೆ ಯಾರು ಕೂಡ ಇದನ್ನ ಬಹಿರಂಗವಾಗಿ ಹೇಳಿಕೆಯನ್ನ ಕೊಟ್ಟಿರ್ಲಿಲ್ಲ ಈಗ ಸರ್ಕಾರ ಆ ಸಂದರ್ಭದಲ್ಲಿ ಹೀಗೆ ಮಾಡಿತ್ತು ಅನ್ನೋದಕ್ಕೆ ಒಂದು ಸಾಕ್ಷಿ ಸಿಕ್ಕಿದೆ ಅದು ಕೂಡ ಉಡುಪಿಯ ಶಾಸಕರಾಗಿದ್ದ ಪ್ರಮೋದ್ ಮಧುರಾಜ್ ಅವರೇ ನೇರವಾಗಿ ಕೃಷ್ಣ ಮಠದಲ್ಲೇ ಈ ಸತ್ಯವನ್ನ ಒಪ್ಕೊಂಡಿರುವಂತದ್ದು ದಿವ್ಯಾ ಇದನ್ನ ಕಾಂಗ್ರೆಸ್ನ ಇತರರು ಯಾರಾದರೂ ಅಪೋಸ್ ಮಾಡಿದ್ದಾರಾ ಓಕೆ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ ಥ್ಯಾಂಕ್ ಯು ದೀಪಕ್ ನಿಮ್ಮೆಲ್ಲ ಮಾಹಿತಿಗೆ ಪ್ರಮೋದ್ ಮಧ್ವರಾಜ್ ಅವರು ಉಡುಪಿಯ ಒಂದು ಕಾರ್ಯಕ್ರಮದಲ್ಲಿ ಭೇಟಿಯಾದ ನಂತರದಲ್ಲಿ ಈ ಮಾತನ್ನ ಈಗ ಆಡಿದ್ದಾರೆ ನಮ್ಮ ಸರ್ಕಾರ ಕೃಷ್ಣ ಮಠವನ್ನು ಸ್ವಾಧೀನಪಡಿಸಿಕೊಳ್ಳುವಂತಹ ಯೋಚನೆಯನ್ನು ಮಾಡಿತ್ತು ಆದರೆ ನಾನು ಅದಕ್ಕೆ ಅಪೋಸ್ ಮಾಡಿದ ಪರಿಣಾಮವಾಗಿ ಆ ಒಂದು ವಿಚಾರವನ್ನು ಅಲ್ಲಿಗೆ ಕೈಬಿಟ್ರು ಇಲ್ಲದಿದ್ದರೆ ಸರ್ಕಾರ ಕೃಷ್ಣ ಮಠವನ್ನು ಸ್ವಾಧೀನಪಡಿಸ್ಕೊಳ್ಳುವಂತಹ ಎಲ್ಲ ಒಂದು ಆಲೋಚನೆಗಳಲ್ಲಿ ಮುನ್ನುಗ್ಗುವಂತಹ ಪ್ರಯತ್ನಗಳಾಗ್ತಿತ್ತು ನನ್ನ ಆ ಒಂದು ಮಾತಿನಿಂದಾಗಿ ಕೃಷ್ಣ ಮಠಕ್ಕೆ ನಾನು ಒಂದು ಅಳಿಲು ಸೇವೆಯನ್ನು ಮಾಡಿದಂತಾಗಿದೆ ಅನ್ನೋದು ಪ್ರಮೋದ್ ಮಧ್ವರಾಜ್ ಅವರ ಮಾತು ನಾನು ಶಾಸಕರಾದಾಗ ನಮ್ಮ ಸರ್ಕಾರ ಒಂದು ಒಂದು ಸ್ವಲ್ಪ ಮಟ್ಟಿಗೆ ಒಂದು ಯೋಚನೆ ಮಾಡಿತ್ತು ಕೃಷ್ಣ ಮಠವನ್ನು ಸರ್ಕಾರದ ಅಧೀನಕ್ಕೆ ತೆಗೆದುಕೊಳ್ಬೇಕು ಎಂಬತಕ್ಕಂಥ ಒಂದು ಯೋಚನೆ ಬಂತು ನನಗೆ ಆ ಸುದ್ದಿ ಬಂದ ತಕ್ಷಣ ನಾನು ಹೋಗಿ ಹೇಳಿದೆ ಕೃಷ್ಣ ಮಠಕ್ಕೆ ಏನಾದರೂ ತೊಂದರೆ ಆದರೆ ಶಾಸಕ ತಾಣಕ್ಕೆ ಪ್ರಥಮವಾಗಿ ರಾಜೀನಾಮೆ ಕೊಡುವವ ನಾನಾಗಿರ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿ ಅದಕ್ಕೆ ಫುಲ್ ಸ್ಟಾಪ್ ಹಾಕುವಂಥ ಒಂದು ಸಣ್ಣ ಸೇವೆಯನ್ನು ನಾನು ಶಾಸಕನಾಗಿ ಮಾಡಿದ್ದೇನೆ ಒಂದು ಆ ಮನಸ್ಸಿನ ತೃಪ್ತಿ ನನಗಿದೆ ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ನಾನು ಇದನ್ನು ಇಲ್ಲಿ ಪ್ರಸ್ತಾಪ ಮಾಡಲಿಲ್ಲ ಆದರೆ ಇವತ್ತು ಏನೋ ಇದನ್ನು ಹೇಳೋಣ ಅಂತ ನನಗೆ ಅನಿಸ್ತು ನಾನು ಶಾಸಕರಾದಾಗ ನಮ್ಮ ಸರ್ಕಾರ ಒಂದು ಒಂದು ಸ್ವಲ್ಪ ಮಟ್ಟಿಗೆ ಒಂದು ಯೋಚನೆ ಮಾಡಿತ್ತು ಕೃಷ್ಣ ಮಠವನ್ನು ಸರ್ಕಾರದ ಅಧೀನಕ್ಕೆ ತೆಗೆದುಕೊಳ್ಬೇಕು ಎಂಬತಕ್ಕಂಥ ಒಂದು ಯೋಚನೆ ಬಂತು ನನಗೆ ಆ ಸುದ್ದಿ ಬಂದ ತಕ್ಷಣ ನಾನು ಹೋಗಿ ಹೇಳಿದೆ ಕೃಷ್ಣ ಮಠಕ್ಕೆ ಏನಾದರೂ ತೊಂದರೆ ಆದರೆ ಶಾಸಕ ತಾಣಕ್ಕೆ ಪ್ರಥಮವಾಗಿ ರಾಜೀನಾಮೆ ಕೊಡುವವ ನಾನಾಗಿರ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿ ಅದಕ್ಕೆ ಫುಲ್ ಸ್ಟಾಪ್ ಹಾಕುವಂಥ ಒಂದು ಸಣ್ಣ ಸೇವೆಯನ್ನು ನಾನು ಶಾಸಕನಾಗಿ ಮಾಡಿದ್ದೇನೆ ಅಂತಕ್ಕಂಥ ಒಂದು ಆ ಮನಸ್ಸು ಕೃಷ್ಣ ಮಠವನ್ನ ಸರ್ಕಾರ ಸ್ವಾಧೀನ ಪಡಿಸಿಕೊಳ್ಬೇಕು ಅನ್ನುವಂತಹ ಪ್ರಯತ್ನವನ್ನ ನಡೆಸಿತ್ತು ಸಿದ್ದರಾಮಯ್ಯ ಅವರಿಗೆ ಕೃಷ್ಣ ಮಠದಲ್ಲಿ ಇರತಕ್ಕಂತಹ ಒಂದಷ್ಟು ಕಟ್ಟುಪಾಡುಗಳು ಇಷ್ಟ ಇಲ್ಲ ಆ ಕಾರಣಕ್ಕಾಗಿ ಇದನ್ನ ಸರ್ಕಾರದ ಸ್ವಾಧೀನಕ್ಕೆ ತೆಗೆದುಕೊಳ್ಬೇಕು ಅನ್ನುವಂತಹ ಪ್ರಯತ್ನವನ್ನ ನಡೆಸಿದ್ರು ಆದ್ರೆ ಆ ಪ್ರಯತ್ನಕ್ಕೆ ನಾನು ಫುಲ್ ಸ್ಟಾಪ್ ಅನ್ನ ಇಟ್ಟೆ ಅನ್ನೋ ವಿಚಾರವನ್ನ ಇವತ್ತು ಪ್ರಮೋದ್ ಮಧ್ವರಾಜ್ ಅವರು ಮಾತನಾಡಿದ್ದಾರೆ ಸೊ ಈ ಮೂಲಕ ಈಗ ಬಿ ಜೆ ಅವರಿಗೆ ಒಂದು ಅಸ್ತ್ರ ಸಿಕ್ಕಂತಾಗಿದೆ ಅದನ್ನ ಯಾವ ರೀತಿಯಾಗಿ ಮತ್ತೆ ಅಪೋಸ್ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕು